ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಲಸಿನಿಂದ ಮಾಡಿದಂಥ ಬೋಂಡ. ಇದಕ್ಕೆ ನಾವು ಗರಿಯೋ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಾಗುತ್ತೆ. ಫಸ್ಟಿಗೆ ಹಲಸಿನ ಹಣ್ಣು ಸಿಗಬೇಕು. ಇದಕ್ಕೆ ಕಾಯಿಲ್ಲ, ಹಣ್ಣನ್ನು ಯೂಸ್ ಮಾಡೋದು. ಹಲಸಿನ ಸೋಳೆ ಇರುತ್ತೆ ನೋಡಿ, ಅದನ್ನು ಸಪ್ರೇಟಾಗಿ ತೆಗೆದು ಅದರ ಬೀಜ ಎಲ್ಲ ತೆಗೆದು ಫಸ್ಟಿಗೆ ಕ್ಲೀನ್ ಮಾಡಿ ಇಡ್ತಾಯಿದ್ವಿ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಮಾಡೋದಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ ಮಳೆಗಾಲದಲ್ಲಿ ನೀವು ಇದನ್ನು ತಿನ್ನಲಿಕ್ಕೆ. 3-4 ದಿನ ಕೂಡ ಇದನ್ನು ಇಡ್ಬೋದು. ಮೊದಲಿನ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ದಿನ ಕೂಡ ಇಡ್ತಿದ್ರು, ಆದರೆ 3-4 ದಿನ ಇಟ್ಟು ನೀವು ಇದನ್ನು ಟೀ ಟೈಮಲ್ಲೇ ತಿನ್ಬೋದು. ಕರಿತ ತಿಂಡಿ ಅಂತ ಹೇಳ್ತಾರೆ ನೋಡಿ, ತುಂಬ ಟೇಸ್ಟ್ ಆಗುತ್ತೆ. ನಮ್ಮದೆಲ್ಲ ಫೇವ್ರೇಟ್ ಇದು, ನೀವು ಕೂಡ ಟ್ರೈ ಮಾಡಿ. ಓಕೆ, ಇದಕ್ಕೆ ಬೆಳ್ತಕ್ಕಿ ಬೇಕು. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಾಕ್ಬೋದು. ನಾವಿಲ್ಲಿ ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ಬೆಳ್ತಕ್ಕಿಯನ್ನು ಹಾಕ್ತಾ ಇದ್ವಿ. ಹಾಗೂ ಇದನ್ನು ನೆನೆ ಹಾಕ್ಲಿಕ್ಕೆ ಉಂಟು. 1 ಗಂಟೆ ನೆನೆ ಹಾಕಿದರೆ ಸಾಕು. ನೀವು ಫಸ್ಟಿಗೆ ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ನೀರು ಹಾಕಿ 1-2 ಗಂಟೆ ಚೆನ್ನಾಗಿ ನೆನೆಯಲು ಬಿಡ್ತೀನಿ. ಆಮೇಲೆ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಎಲ್ಲಿ ಇವಾಗ ನೋಡಿ, ಹಲಸಿನ ಸೋಳೆ ಅಂತ ಹೇಳಿದೆ ನೋಡಿ, ಅದನ್ನು ಕ್ಲೀನ್ ಮಾಡಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀವಿ. ಎಷ್ಟು ಬೇಕು ನೀವು ಹಾಕ್ಬೋದು. ತುಂಬ ಜಾಸ್ತಿ ಹಾಕಬೇಕಂತ ಇಲ್ಲ, ಯಾಕೆಂದರೆ ಹಿಟ್ಟು ಇಲ್ಲಿ ನಮಗೆ ಸ್ವಲ್ಪ ಗಟ್ಟಿ ಬೇಕು. ಇದು ಜಾಸ್ತಿ ಹಾಕಿದರೆ ಸ್ವಲ್ಪ ನೀರಾಗುತ್ತೆ. ಓಕೆ, ಇವಾಗ 2 ಕಪ್ಪಿಗೆ ನೋಡಿ 1 ಪ್ಲೇಟಷ್ಟು ನಾವಿಲ್ಲಿ ಹಲಸಿನ ಸೋಳೆಯನ್ನು ಹಾಕ್ತಾ ಇದ್ದೀವಿ. ತುಂಬ ಚೆನ್ನಾಗಾಗುತ್ತೆ ಇದು, ನೀವು ಟ್ರೈ ಮಾಡಿ. ಕಲ್ಲಲ್ಲಿ ಮಿಕ್ಸಿಗಿಂತ ಕಲ್ಲಲ್ಲೆಲ್ಲ ಗ್ರೈಂಡ್ರಲ್ಲಿ ಕಲ್ಲಲ್ಲೆಲ್ಲ ಕಡಿದ್ರೆ ಉಂಟು ನೋಡಿ, ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಫಸ್ಟಿಗೆ ನಾವಿಲ್ಲಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಏನೆಲ್ಲ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. 1 ಪ್ಲೇಟಷ್ಟು ಹಲಸಿನ ಸೋಳೆ ಹಾಗೂ ದೊಡ್ಡ 1 ತೆಂಗಿನಕಾಯಿ ಫುಲ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೂ ಕಮ್ಮಿನೂ ಹಾಕ್ಬೋದು, ಜಾಸ್ತಿನೂ ಹಾಕ್ಬೋದು. ಬೆಲ್ಲ ಇಲ್ಲಿ ನಾನು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು 2 ಪೀಸ್ ಉಂಟು ನೋಡಿ, ಇದಲ್ಲ, ಇಲ್ಲಿ ನಾನು ಹುಡಿ ಮಾಡಿಟ್ಟಿದ್ದೀನಿ ನೋಡಿ. ಇದು ನಾನು ಬೆಲ್ಲ ತೊಗೊಂಡಿದ್ದೀನಿ. ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕಿ, ಸ್ವಲ್ಪ ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು. ಫಸ್ಟಿಗೆ ನಾನು ಹಲಸಿನ ಗರಿ ಉಂಟು ನೋಡಿ, ಅದನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ. ಯಾಕೆಂದರೆ ಇದಕ್ಕೆ ನೀರು ಹಾಕಿ ನಾವು ಗ್ರೈಂಡ್ ಮಾಡಲಿಕ್ಕಿಲ್ಲ. ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡಿ, ಇದರಲ್ಲಿ ನೀರು ಬಿಡುತ್ತೆ, ಸ್ವಲ್ಪ ನೀರಾಗುತ್ತೆ ಅಲ್ವಾ. ಆಮೇಲೆ ನಾವು ಸ್ವಲ್ಪ ಎಲ್ಲವನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಗ್ರೈಂಡ್ ಮಾಡಿದರೆ ಆಯಿತು. ಮಿಕ್ಸಿಯಲ್ಲಿ ತುಂಬ ಗಟ್ಟಿಯಾಗೋದಿಲ್ಲ, ಹಾಗಾಗಿ ನಿಮಗೆ ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ, ಆದರೆ ತುಂಬ ನೀರು ಮಾತ್ರ ಮಾಡಬೇಡಿ. ಓಕೆ, ಇವಾಗ ನಾನು ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಗೂ ಹಲಸಿನ ಗರಿ ಹಾಕಿ ಫಸ್ಟಿಗೆ ಗ್ರೈಂಡ್ ಮಾಡಿ ಆಮೇಲೆ ಸ್ವಲ್ಪ ಇದಕ್ಕೆ ನೆನೆ ಹಾಕಿದ ರೈಸ್ ಉಂಟು ನೋಡಿ, ಅಕ್ಕಿ, ಅದನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿ ತೆಗೆಯೋಣ. ನೈಸಾಗಿ ಗ್ರೈಂಡ್ ಮಾಡಿ, ಆದಷ್ಟು ರವ ಇರಬಾರ್ದು, ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿದರೆ ಚೆನ್ನಾಗಾಗುತ್ತೆ. ಓಕೆ, ಒಮ್ಮೆಲೆ ತುಂಬ ನೀರಾಯಿತು ಅಂತ ಹೇಳಿದರೆ ಟೆನ್ಷನ್ ಮಾಡಬೇಡಿ. ಸ್ವಲ್ಪ ನೀವು ರವೆಯನ್ನು, ಯಾವುದು ಚಿರುಟಿ ರವೆ ಉಂಟು ನೋಡಿ, ಅದನ್ನು ಕೂಡ 1 ಕಪ್ಪಷ್ಟು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಬೋದು. ಅಲ್ಲಿಗೆ ಸ್ವಲ್ಪ ಅದು ಗಟ್ಟಿಯಾಗುತ್ತೆ. ಇವಾಗ ಎಲ್ಲ ಗ್ರೈಂಡ್ ಮಾಡಿ ಹಾಕಿದೆ. ಇದಕ್ಕೆ ನಾನು ಇಲೈಚಿ ಪೌಡರ್ ಅಂದರೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ, ಹಾಗೂ ತೆಂಗಿನಕಾಯಿನ ತೆಗೆದಿಟ್ಟಿದ್ದೀನಿ ನೋಡಿ. ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು. ನಾವು ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡೋಣ, ಯಾಕೆಂದರೆ ಬೆಲ್ಲ ಹಾಕಿದ್ದೀವಿ ಅಲ್ವಾ, ಬೆಲ್ಲದಲ್ಲಿ ಸ್ವಲ್ಪ ಉಪ್ಪಿನಾಂಶ ಇರುತ್ತೆ. ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ಎಷ್ಟು ಉಪ್ಪು ಬೇಕು ನೋಡಿ, ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ, ಇಲ್ಲಿ ಉಪ್ಪನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಸೋಡಾ ಹುಡಿ ಕೂಡ ಹಾಕ್ಬೋದು, ಸ್ವಲ್ಪ ನಿಮಗೆ ರೌಂಡಾಗಿ ಶೇಪಾಗಿ ಬರಬೇಕಾದ್ರೆ, ಇಲ್ಲದ್ರೆ ಹೀಗೇನೂ ಬಿಟ್ಟರೂ ಆಗುತ್ತೆ. ಇದನ್ನು
ಎಷ್ಟು ಗಟ್ಟಿ ಇರಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟಾದರೂ ಬರಬೇಕು ಇದಕ್ಕಿಂತ ನೀರಾದರೆ ಸ್ವಲ್ಪ ರವೆಯನ್ನು ನೀವು ಆ್ಯಡ್ ಮಾಡ್ಬೋದು ಇದು ಇನ್ನೊಂದು ಟೈಪ್ ಸೇಮ್ ಹಾಗೇನೇ ಗ್ರೈಂಡ್ ಮಾಡಿದೀವಿ ಆದರೆ ಇದಕ್ಕೆ ಬೆಲ್ಲ ಹಾಕಲಿಲ್ಲ ಸ್ವಲ್ಪ ಹಸಿಮೆಣಸಿನಕಾಯಿ ಶುಂಠಿ ಅದೆಲ್ಲ ಹಾಕಿದ್ದೀವಿ ಅದು ಕೂಡ ಚೆನ್ನಾಗಾಗುತ್ತೆ ನಿಮಗೆ ಹೇಗೆ ಬೇಕು ನೋಡಿ ಆ ರೀತಿ ಮಾಡಿ ಕೈಯಿಂದ ಬಿಡಿ ಅಥವಾ ಸ್ಪೂನಿಂದ ಕೂಡ ಬಿಡ್ಬೋದು ನೋಡಿ ಈ ರೀತಿ ಚಮಚದಲ್ಲಿ ಕೂಡ ನಿಮಗೆ ಆಗೋದಾದರೆ ಬಿಡಿ ಅಥವಾ ಕೈಯಿಂದ ಕೂಡ ಮಾಡ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ನೀವು ಬಿಡ್ತಾ ಹೋದ್ರೆ ಆಯಿತು ನಾನಿಲ್ಲಿ ಕೈಯಿಂದಲೇ ಮಾಡ್ತೀನಿ ಕೈಯಿಂದಲೇ ನನಗೆ ಸರಿಯಾಗುತ್ತೆ ನೋಡಿ ಈ ರೀತಿ ಶೇಪ್ ಎಲ್ಲ ಇಲ್ಲಿ ಮೇನ್ ಅಲ್ಲ ಶೇಪ್ ಬರಬೇಕಂತ ಏನಿಲ್ಲ ಹೀಗೆ ನೀವು ಬಿಡ್ತಾ ಹೋಗಿ ಸಾಕು ಆದರೆ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಾಗುತ್ತೆ ಗ್ಯಾಸನ್ನು ಫಾಸ್ಟಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದು ಕರೆಕ್ಟಾಗಿ ಬ್ರೌನ್ ಕಲರ್ ಆಗಬೇಕು ತುಂಬ ಕಂದು ಬಣ್ಣ ಬರುತ್ತೆ ನೋಡಿ ಆ ಕಣ್ಣ ಬರ ಆ ಬಣ್ಣ ಬರಬೇಕು ಆವಾಗ ಮಾತ್ರ ಅದು ಕರೆಕ್ಟ್ ಆಗೋದು ಅರ್ಧ ಫ್ರೈ ಆಗಿದೆ ತೆಗಿಲಿಕ್ಕೆ ಹೋಗಬೇಡಿ ಕರೆಕ್ಟ್ ಕಲರ್ ಬರಬೇಕು ಓಕೆ ಚೆನ್ನಾಗಿದ್ದನ್ನು ನೋಡಿ ತಿರುಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡಿ ಆದಷ್ಟು ಜಾಸ್ತಿ ಬಿಡ್ಬೋದು ನೀವು ಎಣ್ಣೆಯಲ್ಲಿ ಬೇಗ ಬೇಗನೂ ಆಗುತ್ತೆ ಓಕೆ ಇವಾಗ ಒಳ್ಳೆ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡ್ತೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ಕಲರ್ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಬ್ರೌನ್ ಕಲರ್ ಬರಬೇಕು ಇದಕ್ಕಿಂತಲೂ ಸ್ವಲ್ಪ ಬ್ರೌನ್ ನಿಮಗೆ ಇಷ್ಟ ಇದೆ ಆದರೆ ನೀವು ಮಾಡ್ಬೋದು ನೋಡಿ ಹೀಗೆ ಬರಬೇಕು ಕಲರ್ ಇದು ಇವಾಗ ಪರ್ಫೆಕ್ಟ್ ಆಗಿದೆ ಹೀಗೇನೆ ಎಲ್ಲವನ್ನು ನಾವು ಫ್ರೈ ಮಾಡಿ ತೆಗೆದ್ರೆ ಆಯಿತು ಸ್ವಲ್ಪ ತಣ್ಣಗಾದಮೇಲೆ ಸಾಫ್ಟ್ ಆಗುತ್ತೆ ಇದು ಬಿಸಿ ಬಿಸಿ ಇರುವಾಗ ಸ್ವಲ್ಪ ಗಟ್ಟಿ ಇರುತ್ತೆ ಅದು ತಣ್ಣಗಾದಮೇಲೆ ಇದು ಸಾಫ್ಟ್ ಆಗುತ್ತೆ ಇವತ್ತು ತಿನ್ನೋದಕ್ಕಿಂತಲೂ ಇದನ್ನು ನಾಳೆ ತಿಂದರೆ ಇನ್ನೂ ಕೂಡ ಸಾಫ್ಟಾಗಿ ಆ ಬೆಲ್ಲ ಎಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಓಕೆ ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗೆಯೋಣ ನಾನು ಹೇಳಿದಾಗೆ ತಣ್ಣಗಾದ ಮೇಲೆ ಇದನ್ನು ನೀವು ಡಬ್ಬದಲ್ಲಿ ಹಾಕಿಟ್ರೆ ಎರಡು ಮೂರು ದಿನ ಕೂಡ ಇಟ್ಟರೂ ಏನು ಹಾಳಾಗೋದಿಲ್ಲ ಇದು ಬೇಗನೆ ಟೀ ಟೈಮಲ್ಲಿ ಅಥವಾ ಯಾವುದರೂ ನಿಮಗೆ ಹಸಿವಾದಾಗ ನೀವು ತೆಗೆದು ಇದನ್ನು ತಿನ್ಬೋದು ತುಂಬ ಟೇಸ್ಟ್ ಇರುತ್ತೆ ಇದು ಓಕೆ ನೋಡಿ ಇವಾಗ ಎಲ್ಲವನ್ನು ಜೋಡಿಸಿಟ್ಟಿದೆ ಇನ್ನೂ ಕೂಡ ಫ್ರೈ ಮಾಡಲಿಕ್ಕೆ ಉಂಟು ಒಂದು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನಾನು ಒಳಗಡೆ ಹೇಗಿರುತ್ತಂತೇಳಿ ಇವಾಗ ಇದು ಸ್ವಲ್ಪ ಬಿಸಿ ಉಂಟು ತಣ್ಣಗಾದರೆ ಇನ್ನೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಈ ರೀತಿ ಬರಬೇಕು ಇದಕ್ಕಿಂತ ಬ್ರೌನ್ ಬೇಕಂತ ಇಲ್ಲ ಆದರೆ ಇದಕ್ಕಿಂತ ಬೇಗನೂ ತೆಗಿಲಿಕ್ಕೆ ಹೋಗಬೇಡಿ ಒಳಗಡೆಯಿಂದ ಕರೆಕ್ಟಾಗಿದ್ದು ಫ್ರೈ ಆಗಬೇಕು ನೋಡಿ ಹೀಗೆ ಬರಬೇಕಿದು ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಒಳ್ಳೆ ವಿಡಿಯೋ ಒಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್